ಒಂದಾನೊಂದು ಕಾಲದಲ್ಲಿ ರಾಜ ವಿದ್ಯಾಧರನ ರಾಜ್ಯದಲ್ಲಿ ಒಬ್ಬ ಕಲಾವಿದ ತನ್ನ ಕಲೆಯ ಪ್ರದರ್ಶನ ಮಾಡಲು ಬಂದಿದ್ದ. ಯಾರಾದರೂ ಕರಾಮತ್ ತೋರಿಸೋರು ಇದ್ದೀರಾ? ಈ ಸಿಂಹನ ಪಂಜರದಿಂದ ಹಾಗೆ ಹೊರಗೆ ಕರೆಸೋದೇನಾದ್ರೂ ಇದ್ದೀರಾ? ವಿಜಯನಗರ ಜನರ ಬುದ್ಧಿಯನ್ನೇ ಪರೀಕ್ಷೆ ಮಾಡ್ತಿದ್ದೀರಾ? ಅದು ಮಹಾರಾಜರ ಎದುರಿಗೆ. ಮಹಾರಾಜ ವಿದ್ಯಾಧರನಿಗೆ ತನ್ನ ಪ್ರಜೆಗಳು ಮತ್ತೆ ಅವರ ಬುದ್ಧಿವಂತಿಕೆ ಮೇಲೆ ತುಂಬಾ ನಂಬಿಕೆ ಇತ್ತು. ಮೇಣದ ಸಿಂಹವನ್ನು ನೋಡಿದ ತಕ್ಷಣ ಅವರು ಗುರುತು ಹಿಡಿದ್ಬಿಟ್ರು. ನಿನ್ನ ಮೇಣದ ಸಿಂಹ ಪಂಜರದಿಂದ ಹೊರಗಿದೆ ಕಲಾವಿದ. ಇದು ವಿಜಯನಗರ. ನಿನ್ನ ಬುದ್ಧಿವಂತಿಕೆಯಿಂದ ಇಲ್ಲಿ ಯಾರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಈಗ ಜನರೇ ನಿರ್ಣಯ ಮಾಡ್ತಾರೆ ನಿನಗೆ ಏನ್ ಮಾಡ್ಬೇಕು ಅನ್ನೋದನ್ನ. ಏನ್ ಕಲಾವಿದ, ಸಿಕ್ತ ಉತ್ತರ? ಉತ್ತರ ಅಲ್ಲ, ಇವನಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಶಿಕ್ಷೆ ಆಗ್ಲೇಬೇಕು. ಒಳ್ಳೆ ಉತ್ತರಣ ಸಿಕ್ತು ಈ ಕಲಾವಿದನ್ಗೆ. ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ನಿನ್ನ ಈ ಅವಸ್ಥೆಗೆ ಕಾರಣ ಯಾರು ಬಾಲಕ? ರಾಜ ವಿದ್ಯಾಧರರು ಗುರುವರ್ಯ. ಅವರಿಗೆ ತಮ್ಮ ಮೇಲೆ ಮತ್ತು ತಮ್ಮ ಪ್ರಜೆಗಳ ಮೇಲೆ ತುಂಬಾ ನಂಬಿಕೆ ಇದೆ. ಯಾರಾದ್ರೂ ಕಲಾವಿದನಿಗೆ ಈ ತರ ರಾಜ ಅವಮಾನ ಮಾಡಬಹುದಾ? ರಾಜ ವಿದ್ಯಾಧರ ನನ್ನ ಶಿಷ್ಯನೇ. ಆದ್ರೆ ಈಗ ಅನ್ನಿಸ್ತಾ ಇದೆ ಅವನಿಗೆ ಮತ್ತೆ ಸರಿಯಾದ ಪಾಠ ಕಲಿಸ್ಬೇಕು. ಉಮೇಶ್, ಹರೀಶ್, ಮಹೇಶ್. ಗುರುವರ್ಯರು ರಾಜನ ಅಹಂಕಾರವನ್ನು ಮಟ್ಟ ಹಾಕಲು ತನ್ನ ಮೂರು ಪ್ರೀತಿಯ ಶಿಷ್ಯರನ್ನು ಕರೆಸಿದ್ರು. ನಿಮ್ಮ ಆಜ್ಞೆ ಗುರುವರ್ಯ, ನೀವು ಹೇಳ್ದಾಗೆ ಆಗ್ಲಿ. ಆ ಮೂವರು ತಮ್ಮ ವೇಷವನ್ನು ಬದಲಾಯಿಸಿ ತಮ್ಮ ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡಲು ಹೊರಟರು. ಆಗ ಹರೀಶ ಹೊರಟಿದ್ದು ಎಲೆಯವನ ಅಂಗಡಿ ಹತ್ರ. ಯಜಮಾನ್ರಿ, ಈ ಎಲೆಯ ಬೆಲೆ ಎಷ್ಟು? 10 ನಾಣ್ಯಕ್ಕೆ 200. ಈಗ ತಾನೇ ಮಾಡಿದ್ದು, ಯಾವ್ದು ಬೇಕು ಹೇಳಿ. ಈ 10 ನಾಣ್ಯ ಇಟ್ಕೊಳ್ಳಿ, ನನಗೆ ಇವಾಗ ಬರೀ 25 ಎಲೆಗಳು ಕೊಡಿ. ಮಿಕ್ಕ 175 ಎಲೆಗಳನ್ನ ನಮ್ಮ ಹುಡುಗ ಚೀಟಿ ಬಂದು ನಿಮಗೆ ಕೊಟ್ಟಾಗ ಅವನ ಕೈಗೆ ಕೊಡಿ. ಬನ್ನಿ ಬನ್ನಿ, ಶಾಲ್ ತಗೊಳ್ಳಿ. ಹೇಳು ಹುಡುಗ, ಯಾವ್ದು ಕೊಡ್ಲಿ ನಿನಗೆ? ನನಗೆ ಆ ಕೆಂಪು ಬಣ್ಣದ ಕೊಡಿ. ನಮ್ಮ ಅಂಗಡಿಲಿರೋ ಒಳ್ಳೆ ಬಣ್ಣದ ಶಾಲ್ನೆ ಆಯ್ಕೆ ಮಾಡಿದ್ಯಾ ಹುಡುಗ? ಒಳ್ಳೆ ಆಯ್ಕೆ, ಬರೀ 200 ನಾಣ್ಯಗಳು. ಈ 25 ನಾಣ್ಯಗಳನ್ನ ತಗೊಳ್ಳಿ, ಮಿಕ್ಕ 175 ನಾಣ್ಯಗಳು ಆ ಎಲೆ ಅಂಗಡಿ ಅನ್ನೋತ್ರ ತಗೊಳ್ಳಿ. ನೀವು ಯಾರನ್ನ ಬೇಕಾದ್ರೆ ಕಳಿಸಿ ಅದನ್ನ ಈಸ್ಕೋಬಹುದು. ನಾನು ಕೊಡೋ ಚೀಟಿನ ಅವನಿಗೆ ಕೊಡಿ, ಅವನು ಕೊಡ್ತಾನೆ. ಹುಡುಗ ಎಲೆ ಅಂಗಡಿಯವನ ಹತ್ರ ಹೋದ. ಚೀಟಿ ನೋಡ್ತಿದ್ದ ಹಾಗೆ ಅವನ್ ಹೇಳ್ದ, ಈತಾನೆ ಮಹಾಶಯರು ನನ್ನ ಹತ್ರ ಬಂದಿದ್ರು. ನಾನ್ ಭೋಜನ ಮುಗಿಸ್ತೀನಿ, ಆಮೇಲೆ ಬಂದು ತಗೊಂಡ್ ಹೋಗಿ. ನಾನ್ ಪೂರ್ತಿ ಎಣಸಿ 175 ಎತ್ತಿಟ್ಟಿರ್ತೀನಿ. ಹುಡುಗ ವಾಪಸ್ ಬಂದು ತನ್ನ ಮಾಲೀಕರ ಹತ್ರ ಹೇಳ್ದ. ನಾಣ್ಯವಂತೂ ಸಿಕ್ಕೇ ಸಿಗತ್ತೆ ಅಂತ ಅನ್ಕೊಂಡು ಮಾಲೀಕ ಶಾಲ್ ಅನ್ನು ಹರೀಶನ್ಗೆ ಕೊಟ್ಟ. ಆ ಹುಡುಗ ಮತ್ತೆ ಮಾಲೀಕ ಇಬ್ರು ಎಲೆ ಅಂಗಡಿಯವನ ಹತ್ರ ಬಂದಾಗ ಆಗ ಎಲೆ ಅಂಗಡಿಯವನು ನಾಣ್ಯದ ಬದಲಾಗಿ ಎಲೆಗಳನ್ನು ಕೊಟ್ಟ. ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ ನಾನು? ನನಗೇನ್ ಗೊತ್ತು, ತಿನ್ನು ಇಲ್ಲ ಮಾರು, ನಿನ್ ಇಷ್ಟ. ಅಯ್ಯೋ, ನಾನ್ ನನ್ನ ನಾಣ್ಯಗಳು ತಗೊಳಕ್ ಬಂದೆ. ಅಯ್ಯೋ, ಯಾವ ನಾಣ್ಯ? ಮಹಾಶಯರು ಉಳಿಸಿದ್ದು ಬರೀ ವಿಳ್ಯದೆಲೆಗಳು ಮಾತ್ರ, ಅದನ್ನ ನಾನು ಕೊಟ್ಟಿದ್ದಾಯ್ತು. ಇಬ್ಬರು ಮಾಲೀಕರ ಕಿತ್ತಾಟದ ನಡುವೆ ಒಂದು ಕಡೆಯಿಂದ ಎಲೆಗಳು ಬಂದ್ರೆ ಇನ್ನೊಂದು ಕಡೆಯಿಂದ ನಾಣ್ಯಗಳು ಬರ್ತಿದ್ವು. ಈ ವಿಷಯ ರಾಜನ ದರ್ಬಾರ್ವರೆಗೂ ತಲುಪ್ತು. ರಾಜನಿಗೆ ಅವ್ರ ಮಾತು ಕೇಳ್ತಿದ್ದ ಹಾಗೆ ಗೊತ್ತಾಯ್ತು, ಯಾರೋ ಒಬ್ರು ಅವರನ್ನ ಕೇವಲ ಮೂರ್ಖನನ್ನಾಗಿ ಮಾಡ್ಲಿಲ್ಲ, ಬದಲಾಗಿ ತಮ್ಮ ಪ್ರಜೆಗಳು ಮತ್ತವರ ಬುದ್ಧಿವಂತಿಕೆ ಮೇಲೆ ಅನುಮಾನ ಪಟ್ರು ಅಂತ. ಆಗ ಅವರು ತಕ್ಷಣ ಆದೇಶ ಕೊಟ್ರು. ಯಾರು ನಮ್ಮ ರಾಜ್ಯದ ವ್ಯಾಪಾರಿಗಳಿಗೆ ಮೋಸ ಮಾಡಿದ್ದಾರೋ ಅವರನ್ನ ಆದಷ್ಟು ಬೇಗ ಬಂಧಿಸಿ ಕಾರಾಗೃಹಕ್ಕೆ ತಳ್ಳಿ. ರಾಜನ ಸೈನಿಕರು ಹರೀಶನನ್ನ ಹುಡುಕಕ್ ಹೊರಟ್ರು. ಈಗ ಗುರುಗಳ ಮತ್ತೊಬ್ಬ ಶಿಷ್ಯ ಮನೀಷನ ಸರದಿ. ಮನೀಷ್ ಯಾವ ಅಂಗಡಿಗೆ ಹೋಗಿದ್ನೋ ಅದು ಸಾಮಾನ್ಯವಾದ ಅಂಗಡಿ ಆಗಿರ್ಲಿಲ್ಲ, ರಾಜನ ಆಯುಧಗಳ ಅಂಗಡಿಯಾಗಿತ್ತು.
ಅಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟ ಎಲ್ಲ ಆಯುಧಗಳು ಮತ್ತೆ ಶಸ್ತ್ರಗಳು ಇದ್ವು. ರಾಜರಿಗೆ ಕೆಲಸ ಮಾಡೋರಲ್ವಾ? ಮನೀಷನ ಒಬ್ಬ ದೊಡ್ಡ ಶ್ರೀಮಂತ ಅಂದ್ಕೊಂಡು ಅಂಗಡಿಯವನು ಅವನ ಹತ್ರ ಬಂದ. ಬನ್ನಿ ಬನ್ನಿ ಯಜಮಾನ್ರೆ, ನಿಮ್ಮಂತವ್ರಿಗಂತಾನೆ ಒಂದು ಅದ್ಭುತವಾದ ಯಂತ್ರ ತಯಾರ ಮಾಡಿದೀನಿ. ಯಾರಾದ್ರೂ ಕಳ್ಳ ಸಿಗಾಕೊಂಡ್ರೆ ಅವನ್ನ ಇದ್ರಲ್ಲಿ ಹಾಕಿ ಕಾರಾಗೃಹದವ್ರು ಕರ್ಕೊಂಡು ಹೋಗ್ಬೋದು. ಅವನ್ನ ತಪ್ಪಿಸ್ಕೊಳಕಂತೂ ಆಗಲ್ಲ. ತಮಾಷೆ ಮಾಡೋದಕ್ಕೆ ನಾನೇ ಸಿಕ್ಕದ್ನ? ಅಲ್ಲ, ಒಬ್ಬ ಕಳ್ಳ ಸರ್ಪಳಿಯಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತಂದ್ರೆ ಇದರಿಂದ ತಪ್ಪಿಸ್ಕೊಳಕ್ ಆಗೋದಿಲ್ವಾ? ನಾನ್ ರಾಜರಿಗೆ ಕೆಲಸ ಮಾಡೋದು ಯಜಮಾನ್ರೆ, ಈಗ್ಲೇ ಇದನ್ನ ನಾನು ಸಾಬೀತ್ ಪಡಿಸ್ತೀನಿ. ಈಗ ಬೀಗ ಹಾಕಿ ನೋಡಿ ಇದರ ಚಮತ್ಕಾರ ಏನಂತ ಗೊತ್ತಾಗುತ್ತೆ. ಮನೀಷು ಕೂಡ ಇದೇ ಅವಕಾಶಕ್ಕೋಸ್ಕರ ಕಾಯ್ತಿದ್ದ. ಅಂಗಡಿಯವನು ಹೇಳ್ತಿದ್ದ ಹಾಗೆ ಬೀಗ ಕೂಡ ಹಾಕ್ಬಿಟ್ಟ. ಅವನ ಪರಿಸ್ಥಿತಿಯನ್ನ ನೋಡಿ ನಗುತ್ತಾ ಬೀಗಕ್ಕೆ ತಗೊಂಡು ಹೊರಟೇ ಬಿಟ್ಟ. ಈ ವಿಷಯ ರಾಜನಿಗೆ ಗೊತ್ತಾದ್ಮೇಲೆ ಅವರ ಕೋಪಕ್ಕೆ ಯಾವ ಮಿತಿನೂ ಇರಲಿಲ್ಲ. ಇದ್ಯಾಕೋ ಜಾಸ್ತಿ ಆಯ್ತು? ಯಾರು ನಮ್ಮ ಪ್ರಜೆಗಳನ್ನ ಮೂರ್ಖರನ್ನಾಗಿ ಮಾಡಿ ನನ್ನ ಜೊತೆ ಅಪಹಾಸ್ಯ ಮಾಡ್ತಿದ್ದಾರೆ? ನಾನೇ ಸ್ವತಃ ಅವರನ್ನ ಬಂಧಿಸ್ತೇನೆ. ರಾಜ ಮಾರು ವೇಷದಲ್ಲಿ ಹೊರಟ್ರು. ದಾರಿಲ್ ಹೋಗ್ತಿದ್ದ ಹಾಗೆ ಊರಿನ ಮುಖ್ಯ ದ್ವಾರದಲ್ಲಿ ಜನಗಳು ಓಡಾಡದೇ ಇರೋ ಜಾಗದಲ್ಲಿ ಒಬ್ಬ ಮಾವಿನ ಬುಟ್ಟಿ ಹಿಡ್ಕೊಂಡು ಕೂತಿದ್ದ ಹುಡುಗನ ಕಂಡ್ರು. ಅದು ಬೇರೆ ಯಾರು ಅಲ್ಲ, ಗುರುವಿನ ಮೂರನೇ ಶಿಷ್ಯ ಉಮೇಶ ಆಗಿದ್ದ. ಅರೆ, ಇವನು ತನ್ನ ಅಂಗಡಿಯನ್ನ ನಗರದ ದ್ವಾರದಲ್ಲಿ ಹಾಕಿಟ್ಟಿದ್ದಾನೆ. ನನ್ನ ಜನರನ್ನ ಮೂರ್ಖರನ್ನಾಗಿ ಮಾಡ್ತಿರೋನು ಇವನೇ ಇರ್ಬೋದಾ? ಅಣ್ಣ, ಹಣ್ಣಿನ ಬೆಲೆ ಹೇಗೆ? ನಾನೀ ಹಣ್ಣನ್ನ ಮಾರೋಕಿಲ್ ಕೂತ್ಕೊಂಡಿಲ್ಲ. ಮತ್ತೆ ನೀವಿಲ್ಲಿ ಹೊಸಬ್ರಾ? ನಿಮಗ್ ಗೊತ್ತಿಲ್ವಾ, ನಮ್ ರಾಜ್ಯದಲ್ಲಿ ಒಬ್ಬ ಗೂಢಾಚಾರಿ ಓಡಾಡ್ತಾ ಇದ್ದಾನೆ. ಅವನು ಊರಿನ ಜನರನ್ನ ಮೂರ್ಖರಾಗಿ ಮಾಡ್ತಿದ್ದಾನೆ. ನಮ್ ರಾಜ ಕೂಡ ಅವನನ್ನ ಹುಡುಕ್ತಾ ಇದ್ದಾರೆ. ಹಾ, ಅದೇನೋ ನಿಜಾನೇ. ಆ ಗೂಢಾಚಾರಿಗಳ ಮಾಲೀಕ ಇದೇ ದಾರಿಯಿಂದಾನೆ ಹೋಗ್ತಾ ಇದ್ದಾನೆ. ನಾನು ಅವನ್ನ ಹಿಡ್ಕೊಂಡು ರಾಜನ್ ಕೊಟ್ಬಿಡ್ತೀನಿ. ನಿನ್ಗೆ ಅವನ್ ಯಾರು ಅಂತ ಗೊತ್ತಿದ್ಯಾ? ಹೌದು, ನನಗ್ ಗೊತ್ತು. ಅವನು ಬಹಳ ಬಲಶಾಲಿ ಮತ್ತೆ ತುಂಬಾ ಉದ್ದ ಇದ್ದಾನವನು. ನೀನ್ ಅವನನ್ನ ನೋಡಿದ್ರೆ ನೀನ್ ಹೆದರ್ಕೊಂಡ್ಬಿಡ್ತೀಯಾ. ನಡಿ ನಡಿ, ಈಗ ಜಾಗ ಖಾಲಿ ಮಾಡು. ಅಯ್ಯೋ ಅಣ್ಣ, ನಾನು ಅವನನ್ನೇ ನೋಡ್ಬೇಕು ಅಂತಿದ್ದೀನಿ. ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೋತೀನಿ. ಅರೇ, ನೀನ್ ಓಡಾಡ್ತಾ ಇದ್ರೆ ನನ್ನ ಹಿಡಿಯಕ್ ಆಗಲ್ಲ. ನಾನೀಗ ನೀನೊಂದ್ ಕೆಲ್ಸ ಮಾಡು, ನೀನ್ ಈ ಚೀಲದಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡು. ಸದ್ ಮಾಡ್ಬೇಡ, ಬೇಗ ಬಚ್ಚಿಟ್ಕೋ. ರಾಜ ಉಮೇಶನ ಮಾತು ಕೇಳಿ ಚೀಲದಲ್ಲಿ ಬಚ್ಚಿಟ್ಕೊಂಡ. ಉಮೇಶ ಆ ಚೀಲವನ್ನ ಕಟ್ಟದ. ಪಾಪ ಆ ರಾಜ ಕೆಲವು ಸಮಯದವರೆಗೂ ಸುಮ್ಮನಿದ್ದ. ತುಂಬಾ ಹೊತ್ತು ಆಗ್ತಿದ್ದ ಹಾಗೆಯೇ ಅಲ್ಲಿಂದ ಕೂಗೋದಿಕ್ ಶುರು ಮಾಡ್ದ. ಯಾರಾದ್ರೂ ಇದ್ದೀರಾ? ಆದ್ರೆ ಅವ್ರ ಕೂಗನ್ನ ಕೇಳೋದಿಕ್ಕೆ ಅಲ್ಲಿ ಯಾರು ಇರ್ಲಿಲ್ಲ. ಅಲ್ಲಿದ್ದು ಒಂದ್ ಎತ್ತು ಮಾತ್ರ. ಸೈನಿಕರು ಚೀಲವನ್ನ ಬಿಚ್ಚಿದ ಹಾಗೆ ಆಗ ಅದ್ರ ಒಳಗೆ ರಾಜ ಇದ್ದ. ಆ ವ್ಯಕ್ತಿ ಸಿಕ್ಕಾಕೊಂಡ. ಮಾರ್ನೇ ದಿನ ದರ್ಬಾರ್ನಲ್ಲಿ ಗುರುಗಳ ಜೊತೆ ಶಿಷ್ಯಂದಿರು ಮತ್ತೆ ಆ ಕಲಾವಿದನನ್ನ ನೋಡಿ ವಿದ್ಯಾಧರನಿಗೆ ಆಶ್ಚರ್ಯ ಆಯ್ತು. ಗುರುವರ್ಗ, ಈತ ಅದೇ ವ್ಯಕ್ತಿ ನಿನ್ನನ್ನು ಚೀಲದಲ್ಲಿ ಬಂದಿ ಮಾಡಿದ್ದವನಲ್ಲವೇ? ಹಾ, ಇವರು ನನ್ನ ಶಿಷ್ಯರೇ. ಇವರು ನಿನ್ನನ್ನು ಮತ್ತು ನಿನ್ನ ಮೂರು ಜನ ಪ್ರಜೆಗಳನ್ನು ಮೂರ್ಖರನ್ನಾಗಿಸಿದ್ರು. ಮತ್ತೆ ಇವರು ನನ್ನ ಆದೇಶವನ್ನು ಪಾಲನೆ ಮಾಡಿದ್ದರು ಅಷ್ಟೇ. ಇವೆಲ್ಲವನ್ನು ನಿನ್ನ ಅಹಂಕಾರವನ್ನ ಮುರಿಯಲು ಮಾಡಬೇಕಾಯಿತು ವಿದ್ಯಾಧರ. ಏಕೆಂದರೆ ಮತ್ತೊಮ್ಮೆ ನೀನು ನಿನ್ನ ಬುದ್ಧಿವಂತಿಕೆಯ ಅಹಂಕಾರದಲ್ಲಿ ಕಲಾವಿದನನ್ನ ಅಪಮಾನ ಮಾಡದಿರಲೆಂದು. ನನ್ನ ತಪ್ಪಿನ ಅರಿವಾಯ್ತು, ನನ್ನನ್ನ ಕ್ಷಮಿಸಿ ಗುರುವರ್ಯ. ವಿದ್ಯಾಧರ ಪಾಠ ಕಲ್ತ. ಆಗ ಕಲಾವಿದನ್ಗೆ ಮತ್ತೆ ಶಿಷ್ಯಂದಿರಿಗೆ ಉಡುಗೊರೆ ಕೊಟ್ಟು ವಿದಾಯ ಹೇಳ್ದ. If you like this video, subscribe to our channel, Murthy Media.